ನಮ್ಮ ಊರಲ್ಲಿ ಶಾಲೆಗೆ ಹೋಗದ ಹುಡುಗಿಗೆ ಮದುವೆ ಮಾಡಿದ್ದಾರೆ ಹೀಗಾಗಿ ಶಾಲೆ ಆರಂಭ ಮಾಡಲು ಸರ್ಕಾರಕ್ಕೆ ಸಲಹೆನ ಕೊಟ್ಟಿದ್ದೀವಿ ಹೀಗಂತ ಖಾಸಗಿ ಶಿಕ್ಷಕರ ಪ್ರತಿಭಟನೆಯಲ್ಲಿ ಎಂಎಲ್ಸಿ ಹೊರಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೆ ಬೇಗ ಶಾಲೆಗಳನ್ನು ಆರಂಭ ಮಾಡಿ ಹೀಗಂತ ಸರ್ಕಾರಕ್ಕೆ ಜೆಡಿಎಸ್ ನ ಎಂಎಲ್ಸಿ ಬಸವರಾಜ್ ಹೊರಟ್ಟಿ ಅವರು ಸಲಹೆ ಕೊಡೋದರ ಮೂಲಕ ನಮ್ಮೂರಲ್ಲಿ ಶಾಲೆಗೆ ಹೋಗದ ಹುಡುಗಿಗೆ ಮದುವೆ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಬಾಲ್ಯ ವಿವಾಹ ಆಗಿದೆ ಹೀಗಾಗಿ ಇಂತಹ ಘಟನೆಗಳು ಮರಿಕಳಿಸೋದು ಬೇಡ ಇದನ್ನ ಸ್ಟಾಪ್ ಮಾಡಬೇಕಂದ್ರೆ ಸ್ಕೂಲ್ ಅನ್ನು ಬೇಗ ಆರಂಭ ಮಾಡಬೇಕು ಬೇಗ ಶಾಲೆಯನ್ನು ಆರಂಭ ಮಾಡಿ ಅಂತ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದೀವಿ ಅಂತ ಎಂಎಲ್ಸಿ ಜೆಡಿಎಸ್ ನ ಎಂಎಲ್ಸಿ ಹೊರಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ प्रारंभ अंत मण्णा मीटिंग मकड़े शाली लिंक तपगदी एल मकड़े हल्ली कूली हमारे शाली आमेल इव टीचर्स फीस मेले इवर जीवन और मकल शाली बल्कि फी एल सी एरू नोड़ सरकार ही मत मदल कॉविड चालू आगे टाकी चालू आगे चलो अद सूम्न सरकार आमेल निम्हे ಗಂಡ ಹೆಂಡತಿ ಇಬ್ರು ನೌಕರಿ ಮಾಡಿ 1 ಲಕ್ಷ 12000 ರೂಪಾಯಿ ಪಗಾರ ತಗೊಳ್ಳೋರು ಅವರು ಫೀಲ್ ಅಂತ ಅಂತಾರೆ ಇದಾಗಿ ತೊಂದ್ರೆ ಆಗುತ್ತೆ ಅದಕ್ಕೆ ಅದನ್ನ ಮಾಡಬೇಕು ಅಂತ ಹೇಳ್ತಾರೆ ಮತ್ತೆ ನಿಯಮವನ್ನು ಪಾಸ್ ಆಗಿ ಸ್ಟ್ರಿಕ್ಟ್ ಆಗಿ ಮಾಡಬೇಕು ಎಲ್ಲರಿಗೂ ನಿಯಮಗಳನ್ನು ಮಾಡ್ಸ ಸಿಇಓ ಗೆ ಡಿಡಿಪಿ ಗೆ ಬಿಓ ಗೆ ಡಿಸಿ ಗೆ ಪೊಲೀಸ್ ಗೆ ಡಿಪಾರ್ಟ್ ಎಲ್ಲರಿಗೂ ವಹಿಸಬೇಕು ಸರ್ಕಾರಕ್ಕೆ ದೊಡ್ಡ ಮಾತ್ರ ಮಾಡಬೇಕಾಗುತ್ತೆ 9 10 11 12 ಅದನ್ನ ನೋಡಿಕೊಂಡು ಆಮೇಲೆ ಏಡ್ತ ಆಮೇಲೆ ಒಂದು ತಿಂಗಳು ಬಿಟ್ಟು ಅಷ್ಟೊಂದು ಎಕ್ಸಾಮ್ ಬಂದ್ಬಿಡ್ತಾವ ಎಕ್ಸಾಮ್ ಈ ಸರಿ ಹೆಂಗ್ ಕುಂತ್ರು ಹುಡುಗರನ್ನ ಪಾಸ್ ಮಾಡ್ತಾರೆ ಪರೀಕ್ಷೆ ಇಲ್ಲ ನೆಕ್ಸ್ಟ್ ಇದರಿಂದ ಟೀಚರ್ಸ್ ಅಂತಾರ ನಮಗೆ ಹಾಲಿಡೇ ಏನು ಬೇಡ ನಾವು ಕಲಿಸ್ತೀವಿ ಅಂತಾರ ಮಾಡಬೇಕಾಗ್ತಿದೆ ಪರಿಷತ್ ಸದಸ್ಯರಾಗಿರುವ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ರು ಬೇಗ ಶಾಲೆಯನ್ನ ಆರಂಭ ಮಾಡಬೇಕು ಕೇವಲ ಮಕ್ಕಳಿಗೆ ಮಾತ್ರ ಸಮಸ್ಯೆ ಆಗ್ತಾ ಇರೋದಲ್ಲ ಟೀಚರ್ಸ್ ಗೂ ಕೂಡ ಎಷ್ಟು ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಅದೇ ಸಂಬಳವನ್ನ ನೆಚ್ಚಿಕೊಂಡಿರ್ತಾರೆ ಅವರು ಏನು ಮಕ್ಕಳಿಗೆ ಈಗ ಸ್ಕೂಲ್ ಇಲ್ಲ ಅಂತ ಎಷ್ಟು ಜನ ಕೂಲಿ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ ನಮ್ಮೂರಲ್ಲಿ ಒಂದು ಹುಡುಗಿಗೆ ಮದುವೆ ಬೇರೆ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಬಾಲ್ಯ ವಿವಾಹ ಆಗಿದೆ ಅಂತದನ್ನೆಲ್ಲ ತಪ್ಪಿಸಬೇಕು ಅಂದ್ರೆ ಸ್ಕೂಲ್ ಅನ್ನು ಬೇಗ ಆರಂಭ ಮಾಡಬೇಕು ಅದರ ಜೊತೆಗೆ ಏನೆಲ್ಲ ಪ್ರಿಕಾಷನ್ಸ್ ಗಳನ್ನು ಬೇಕೋ ಕಟ್ಟುನಿಟ್ಟಿನ ಜಾಗೃತ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಕೈಗೊಂಡು ಸರ್ಕಾರ ಶಾಲೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿದ್ದಾರೆ ವಿದ್ಯಾಗಮ ಪ್ರಾರಂಭದ ಬೆನ್ನಲ್ಲೇ ಇದೀಗ ಶಾಲಾ ಕಾಲೇಜು ಪ್ರಾರಂಭಕ್ಕೆ ಮುಹೂರ್ತ ಜನವರಿಯಿಂದ ರಾಜ್ಯದಲ್ಲಿ ಹಾಗಾದ್ರೆ ಶಾಲಾ ಕಾಲೇಜು ಆರಂಭ ಆಗುತ್ತಾ ಶಾಲಾ ಕಾಲೇಜು ಪ್ರಾರಂಭಕ್ಕೆ ಶಿಕ್ಷಣ ಇಲಾಖೆ ಗಂಭೀರವಾದಂತಹ ಚಿಂತನೆಯನ್ನ ನಡೆಸ್ತಾ ಇದೆ ತಜ್ಞರು ಶಿಕ್ಷಕರ ಸಂಘಟನೆಗಳ ಸಲಹೆಯನ್ನ ಆಧರಿಸಿ ಶಾಲೆಗಳ ಆರಂಭದ ಬಗ್ಗೆ ಚಿಂತನೆ ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಸದ್ಯಕ್ಕೆ 9 ರಿಂದ 12ನೇ ತರಗತಿಯವರಿಗೆ ಮಾತ್ರ ಶಾಲೆಗಳ ಆರಂಭದ ಬಗ್ಗೆ ಗಂಭೀರವಾದಂತಹ ಚಿಂತನೆ ಸರ್ಕಾರದಲ್ಲಿ ನಡೆಯತಾ ಇದೆ ಮೊದಲು ಅಂದ್ರೆ ಜನವರಿಯಲ್ಲಿ 10th ಮತ್ತು ಪಿಯುಸಿ ಮಕ್ಕಳಿಗಷ್ಟೇ ತರಗತಿಯನ್ನ ಶುರು ಮಾಡಿ ಆಮೇಲೆ ಪರಿಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು 9ನೇ ಕ್ಲಾಸ್ ಅನ್ನು ಶುರು ಮಾಡಬಹುದು ಹೀಗಂತ ಸರ್ಕಾರಕ್ಕೆ ತಜ್ಞರು ಮತ್ತು ಶಿಕ್ಷಕರ ಸಂಘಟನೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ ತಜ್ಞರು ಕೊಟ್ಟಿರುವಂತಹ ವರದಿಯನ್ನ ಗಮನಿಸಿ ಆಧರಿಸಿ ಸಿಎಂ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ನೆಕ್ಸ್ಟ್ ವೀಕ್ ಅಥವಾ ಈ ಒಂದು ತಿಂಗಳಿನ ಕೊನೆಯ ವಾರದಲ್ಲಿ ಸಿಎಂ ಅವರು ಒಂದು ಸಭೆ ಮಾಡುವಂತಹ ಸಾಧ್ಯತೆ ಇದೆ ಆ ಒಂದು ಸಭೆಯಲ್ಲಿ ಎಲ್ಲವೂ ಚರ್ಚೆಯಾದ ನಂತರ ಒಂದು ವೇಳೆ ಸಿಎಂ ಒಪ್ಪಿದ್ದೆ ಆದ್ರೆ ಸರ್ಕಾರ ಅಂದ್ರೆ ಸ್ಕೂಲ್ ಓಪನ್ ಗೆ ಜನವರಿ ತಿಂಗಳಲ್ಲಿ 10th ಮತ್ತೆ ಪಿಯುಸಿ ಮಕ್ಕಳಿಗೆ ಒಪ್ಪಿದ್ದೆ ಆದ್ರೆ ಸರ್ಕಾರ ಏನು ಪ್ಲಾನ್ ಮಾಡ್ಕೊಳ್ಬಹುದು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸ್ಕೂಲ್ ಆರಂಭದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಹಾಗಾದ್ರೆ ಈಗ ಆಗ್ತಾ ಇರುವಂತಹ ಗಂಭೀರ ಚಿಂತನೆ ಹೇಗೆ ಸಾಗುತ್ತೆ ಒಂದು ಸಭೆ ಮಾಡಿ ಆ ನಂತರ ಸಿಎಂ ಯಡಿಯೂರಪ್ಪ ಅವರು ಸದ್ಯಕ್ಕೆ ಸ್ಕೂಲ್ ಓಪನ್ ಮಾಡಬೇಕಾ ಅಥವಾ ಬೇಡವಾ ಅನ್ನುವಂತಹ ಚಿಂತನೆಯನ್ನ ಅಥವಾ ಒಂದು ನಿರ್ಧಾರಕ್ಕೆ ಬರ್ತಾರೆ ಯಡಿಯೂರಪ್ಪ ಅವರು ಇದಕ್ಕೆ ಒಪ್ತಾರ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ ಒಂದು ವೇಳೆ ಒಪ್ಪಿದ್ದೇ ಆದ್ರೆ ಏನೆಲ್ಲ ಶಿಸ್ತು ಕ್ರಮಗಳನ್ನ ತಗೊಳ್ತಾರೆ ಸ್ಕೂಲ್ ಆರಂಭದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತೋರಿಸ್ತಾ ಹೋಗ್ತೀವಿ ಸರ್ಕಾರದ ಪ್ಲಾನ್ ಬಗ್ಗೆ ಒಂದು ವೇಳೆ ಸ್ಕೂಲ್ ಓಪನ್ ಮಾಡಿ ಅಂತ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದ್ರೆ ಯಾವೆಲ್ಲ ರೀತಿಯ ಪ್ಲಾನ್ಸ್ ಗಳನ್ನ ಮಾಡ್ಕೊಳ್ತಾರೆ ಈಗ ಮುಂದಿನ ವಾರ ಅಥವಾ ಕೊನೆಯ ವಾರದಲ್ಲಿ ಮತ್ತೊಂದು ಸುತ್ತಿನ ಸಭೆ ಮಾಡಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ತಾರೆ
ಜನವರಿಯಲ್ಲಿ ಮೊದಲು ದ್ವಿತೀಯ ಪಿಯುಸಿ ಮತ್ತೆ ಟೆಂತ್ ಮಕ್ಕಳಿಗೆ ಮಾತ್ರ ಪ್ರಾರಂಭ. ಬಹುಶಃ ಸರ್ಕಾರದ ಸಿದ್ಧತೆಗಳು ಹೀಗಿರ್ಬೋದು, ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಟೆಂತ್ ಮತ್ತು ಪಿಯುಸಿ ಮಕ್ಕಳಿಗೆ ಮಾತ್ರ ಕ್ಲಾಸ್ಗಳು ಆರಂಭ ಮಾಡೋದ್ರ ಬಗ್ಗೆ ಚಿಂತನೆ. ಅದಾದ್ಮೇಲೆ ಅದರಲ್ಲಾಗುವಂತಹ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಆ ನಂತರ ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ನೈನ್ತ್ ಮತ್ತು ಫಸ್ಟ್ ಪಿಯುಸಿ ಪ್ರಾರಂಭ ಮಾಡುವಂತಹ ಚಿಂತನೆಯಲ್ಲಿ ಸಿದ್ಧತೆಯಲ್ಲಿ ಸರ್ಕಾರ ಇದ್ದಂತೆ ಕಾಣಿಸ್ತಾ ಇದೆ. ಮೊದಲು ಟೆಂತ್ ಮತ್ತು ಪಿಯುಸಿ, ಯಾಕಂದ್ರೆ ಎಕ್ಸಾಮ್ ಅವ್ರಿಗೆ ಬೇಗ ಹತ್ರ ಬರ್ತಾ ಇದೆ, ಆ ಮಕ್ಕಳಿಗೆ ಶುರು ಮಾಡಿ ಆ ನಂತರ ಅದರ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಉಳಿದವ್ರಿಗೆ. ಸದ್ಯ ಈ ವರ್ಷ ಒಂದರಿಂದ ಎಂಟನೇ ತರಗತಿ ಪ್ರಾರಂಭ ಮಾಡೋದು ಅನುಮಾನ. ಈ ವರ್ಷ ಇನ್ನೇನು ಮುಗಿತಾ ಬಂತು, ಸಭೆ ಆದ ನಂತರ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈಗ ಮಾತನಾಡ್ತಾ ಇರೋದು ಮುಂದಿನ ತಿಂಗಳಿಂದ ಅಂದರೆ ಜನವರಿ ಮುಂದಿನ ವರ್ಷದಿಂದ ಶುರುವಾಗುತ್ತಾ ಅಂತ. ಸೊ ಒಂದರಿಂದ ಎಂಟನೇ ತರಗತಿ ಶುರುವಾಗೋದು ಡೌಟು. ಎಲ್ಲ ವಿದ್ಯಾರ್ಥಿಗಳಿಗೂ ಜೊತೆಗೆ ಶಿಕ್ಷಕರಿಗೂ ಕೂಡ ಕರೋನಾ ಟೆಸ್ಟ್ ಕಡ್ಡಾಯ. ಮುಂಚಿನಿಂದಲೂ ಅದನ್ನು ಹೇಳ್ಕೊಂಡು ಬರ್ತಲೇ ಇದ್ದಾರೆ. ಒಂದು ವೇಳೆ ಸ್ಕೂಲ್ ಮತ್ತು ಕಾಲೇಜ್ ಆರಂಭ ಆಗೋದಾದರೆ ಎಲ್ಲರಿಗೂ ಟೆಸ್ಟ್ ಮಾಡುವಂಥದ್ದು ಕಡ್ಡಾಯ, ಕರೋನಾ ಟೆಸ್ಟ್ ಮಾಡಿ ರಿಪೋರ್ಟ್ ತೊಗೊಂಡು ಬರುವಂಥದ್ದು ಕಡ್ಡಾಯ ಅಂತ. ಸೊ ಈಗ ಸ್ಕೂಲ್ ಓಪನ್ ಆದರೆ ಇದು ಇರುತ್ತೆ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ. ಇನ್ನು ವಿದ್ಯಾರ್ಥಿಗಳು ಹೆಚ್ಚಿರುವಂತಹ ಕಡೆ ಪಾಳಿ ಪದ್ಧತಿಯಲ್ಲಿ ಅಂದರೆ ಶಿಫ್ಟ್ ವೈಸ್, ಮಾರ್ನಿಂಗ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಅಂತೆಲ್ಲ ಏನು ಕರಿತೀವಿ, ಆ ರೀತಿಯಲ್ಲಿ ತರಗತಿಯನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಸರ್ಕಾರ. ಸೊ ಸರ್ಕಾರದ ಸಿದ್ಧತೆಯಲ್ಲಿ ಇದು ಕೂಡ ಒಂದು. ಸ್ಟೂಡೆಂಟ್ಸ್ ಜಾಸ್ತಿ ಇದ್ರೆ, 60, 70, 80 ಮಕ್ಕಳಿದ್ರೆ ಅಂಥವ್ರಿಗೆ ಪಾಳಿ ಪದ್ಧತಿಯಲ್ಲಿ ಶಿಫ್ಟ್ ವೈಸಲ್ಲಿ ತರಗತಿಗಳು ಪ್ರಾರಂಭ ಆದರೂ ಕೂಡ ಈಗ DD1 ಅಥವಾ ದೂರದರ್ಶನದಲ್ಲಿ ಏನು ಕ್ಲಾಸಸ್ಗಳು ಪ್ರಸಾರ ಆಗ್ತಾ ಇದೆ ಅದು ಮುಂದುವರಿಕೆ ಆಗುತ್ತೆ. ಆನ್ಲೈನ್ ಪಾಠಗಳು ಏನು ನಡೀತಾ ಇದೆ ಅದು ಕೂಡ ಕಂಟಿನ್ಯೂ ಆಗುತ್ತೆ. ಸ್ಕೂಲ್ಗಳು ತರಗತಿಗಳು ಪ್ರಾರಂಭ ಆದರೂ ಕೂಡ ದೂರದರ್ಶನ ಮತ್ತು ಆನ್ಲೈನ್ ಪಾಠ ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ನಿತ್ಯ ಥರ್ಮಲ್ ಸ್ಕ್ಯಾನಿಂಗ್ ವ್ಯವಸ್ಥೆ, ಮಾಸ್ಕ್ ಕಡ್ಡಾಯ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮುಂಚಿನಿಂದಲೂ ಕೂಡ ಯಾವಾಗ ಸ್ಕೂಲ್ ಆರಂಭ ಆಗುತ್ತೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇತ್ತು. ಆಗಿನಿಂದಲೂ ಏನೆಲ್ಲ ಮಾಡ್ಕೊಳ್ಬಹುದು ಸರ್ಕಾರ ಅನ್ನುವಂತಹ ಪ್ಲಾನ್ ತೋರಿಸ್ತಾ ಇದ್ವಿ. ಈಗಲೂ ಕೂಡ ಅದೇ ಒಂದು ಸಿದ್ಧತೆಯಲ್ಲಿ ಸರ್ಕಾರ ಇದ್ದಂತೆ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶಾಲೆಗೆ ನೀನು ಬರಲೇಬೇಕು, ಕ್ಲಾಸ್ ಅಟೆಂಡ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡುವಂತಿಲ್ಲ, ಕಡ್ಡಾಯವನ್ನು ಮಾಡುವಂತಿಲ್ಲ. ಸ್ಟೂಡೆಂಟ್ಸ್ಗೆ ನೀನು ಕ್ಲಾಸಲ್ಲೇ ಬಂದು ಕೂತ್ಕೊಂಡು ಪಾಠ ಕೇಳಬೇಕು ಅಂತ. ಎಲ್ಲವೂ ಕೂಡ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಿಟ್ಟಿರುವಂಥದ್ದು. ಸೊ ಯಾವುದೇ ಟೀಚರ್ಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು ಕಡ್ಡಾಯ ಮಾಡುವಂತಿಲ್ಲ. ಅನಂತರ ಸ್ಕೂಲಿಗೆ ಅಥವಾ ಕ್ಲಾಸ್ಗಳನ್ನ ಶುರು ಮಾಡಬೇಕು ಅಂದರೂ ಕೂಡ ಪೋಷಕರ ಒಪ್ಪಿಗೆ ಅನ್ನುವಂಥದ್ದು ಕಡ್ಡಾಯವಾಗಿ ಇರಬೇಕು. ನಾವು ಕಾಲೇಜಸ್ ಶುರು ಆದ ತಕ್ಷಣ ನೋಡ್ತಾ ಇದ್ವಿ ಪೇರೆಂಟ್ಸ್ ಒಪ್ಪಿಗೆ ಪತ್ರವನ್ನು ತರಬೇಕು ಅಂತ. ಅದೇ ರೀತಿಯಾಗಿ ಇಲ್ಲಿ ಸ್ಕೂಲಲ್ಲೂ ಕೂಡ ಪೋಷಕರು ಅಂದರೆ ಪೋಷಕರ ಒಪ್ಪಿಗೆ ಕಡ್ಡಾಯವಾಗಿರಬೇಕು. ಪೋಷಕರು ಒಪ್ಪಿ ಹೌದು ನಾವು ಕಳಿಸ್ತಾ ಇದ್ವಿ ಅನ್ನೋದ ನಂತರ ಮಕ್ಕಳು ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಏಪ್ರಿಲ್ ಮೇಯಲ್ಲೂ ಕೂಡ ತರಗತಿಯನ್ನು ನಡೆಸಿ ಜೂನ್ ಜುಲೈನಲ್ಲಿ ಪರೀಕ್ಷೆ ನಡೆಸೋಕ್ಕೆ ಪ್ಲಾನ್ನಲ್ಲಿದೆ. ಏಪ್ರಿಲ್ ಮೇನಲ್ಲಿ ಉಳಿದಂತಹ ಪಾಠಗಳನ್ನು ಕಂಪ್ಲೀಟ್ ಮಾಡಿ, ಸಿಲೆಬಸ್ ಕಂಪ್ಲೀಟ್ ಮಾಡಿ ಅನಂತರ ಜೂನ್ ಜುಲೈ ತಿಂಗಳಲ್ಲಿ ಪರೀಕ್ಷೆ ನಡೆಸೋದಕ್ಕೆ ಪ್ಲಾನ್ನಲ್ಲಿದೆ. ರಿವಿಷನ್ ಅಂತೆಲ್ಲ ಇರುತ್ತೆ. ಸೊ ಅದೆಲ್ಲವೂ ಚಿಂತನೆಯನ್ನು ಮಾಡಿಕೊಳ್ಳುತ್ತೆ ಸರ್ಕಾರ. ವಿದ್ಯಾರ್ಥಿಗಳಿಗೆ ಎಸ್ ಈಗ ಹೇಳ್ತಾ ಇದ್ವಿ ನೋಡಿ, ರಿವಿಷನ್ ಕ್ಲಾಸ್ ಮುಗಿಸಿದ ಬಳಿಕವೇ ಪರೀಕ್ಷೆ ನಡೆಸೋಕ್ಕೆ ಚಿಂತನೆ. ಯಾಕಂದರೆ ತುಂಬ ಗ್ಯಾಪ್ ಆಯಿತು, ತುಂಬ ಅಂತರ ಇರುವ ಕಾರಣ ಮಕ್ಕಳಿಗೆ ಸಿಲೆಬಸ್ ಕಂಪ್ಲೀಟ್ ಮಾಡಿ ರಿವಿಷನ್ ಕ್ಲಾಸ್ ಶುರು ಮಾಡಿ ಅದು ಮುಗಿದ ನಂತರವಷ್ಟೇ ಪರೀಕ್ಷೆ ನಡೆಸೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಸಿದ್ಧತೆಗಳು ನಡೆದಂತೆ ಕಾಣಿಸ್ತಾ ಇದೆ. ಏನೋ ಪ್ಲಾನ್ ಯಾವ ರೀತಿಯಾಗಿರ್ಬೋದು, 30%+ ಪಠ್ಯ ಕಡಿತ ಗ್ಯಾರಂಟಿನ. ಹಾಗಾದರೆ ಈಗ ಕ್ಲಾಸ್ ತೊಗೊಳಕ್ಕಾಗಿಲ್ಲ, ಸ್ಕೂಲಲ್ಲಿ ಮಕ್ಕಳು ಬಂದು ಪಾಠ ಕೇಳೋಕ್ಕಾಗಿಲ್ಲ, ಆದ ಕಾರಣ 100%+ 30%, ಅಂದರೆ ಕಾಲು ಭಾಗ, ಕಾಲಕ್ಕಿಂತ ಹೆಚ್ಚು ಒಂದು ಪಠ್ಯವನ್ನು ಕಡಿತ ಮಾಡುವಂತಹ ವಿಚಾರ. ಅದಾದಮೇಲೆ ಸಮ್ಮರ್ ಹಾಲಿಡೇ, ಬೇಸಿಗೆ ರಜೆ ಅಂತ ಏನು ಕಡಿತಾ ಇದ್ವಿ ಅದನ್ನು ಕಡಿತ ಮಾಡ್ತಾರಾ? ಬೇಸಿಗೆ ರಜೆ ಇರಲ್ವ ಈ ಸಲ ಮಕ್ಕಳಿಗೆ, ಹಾಗಾದರೆ ಅದನ್ನು ಪಾಠವನ್ನು ಮುಗಿಸೋದಕ್ಕೆ ಜೊತೆಗೆ ರಿವಿಷನ್ ಕ್ಲಾಸಿಗೆ ಹಾಕ್ಕೊಳ್ಳುವಂತೆ ಕಾಣಿಸ್ತಾ ಇದೆ. ಬಹುಶಃ ಈ ರೀತಿಯ ಪ್ಲಾನಲ್ಲಿ ಸರ್ಕಾರ ಇರ್ಬೋದು. ಬೇಸಿಗೆ ರಜೆಯಲ್ಲೂ ಕೂಡ ಕ್ಲಾಸನ್ನು ಶುರು ಮಾಡ್ತಾರಾ? ಮಕ್ಕಳಿಗೆ ಕ್ಲಾಸಸ್ ಅಥವಾ ತರಗತಿಗಳನ್ನು ಶುರು ಮಾಡಿ ಸಿಲೆಬಸ್ ಕವರ್ ಮಾಡುವತ್ತ ಸರ್ಕಾರ ಗಮನ ಹರಿಸಿದಂತೆ ಕಾಣಿಸ್ತಾ ಇದೆ. ಇವೆಲ್ಲವೂ ಅವರ ಒಬ್ಬರೇ ತೀರ್ಮಾನ ತಗೊಳ್ಳಲ್ಲ, ಶಿಕ್ಷಕರು ಜೊತೆಗೆ ತಜ್ಞರ ಜೊತೆ ಸಮಾಲೋಚಿಸಿ ಏನು ಮಾಡ್ಬೋದು ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹಾಗಾದರೆ ಪ್ಲಾನ್ 3, ಬೇಸಿಗೆ ರಜೆಯಲ್ಲೂ ಕೂಡ ಕ್ಲಾಸ್ ಇರುತ್ತಾ ಮಕ್ಕಳಿಗೆ, ಟೆಂತ್ PUC ಮಕ್ಕಳಿಗೆ ಬೇಸಿಗೆ ಅಥವಾ ಸಮ್ಮರ್ ಹಾಲಿಡೇಸಲ್ಲೂ ಕೂಡ ಕ್ಲಾಸಸ್ ಇರುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಒಂದು ವೇಳೆ ಪ್ಲಾನ್ ಈ ರೀತಿಯಾಗಿ ಜನವರಿಯಲ್ಲಿ ಅವರು ಸ್ಕೂಲ್ ಆರಂಭ ಮಾಡಿಕೊಂಡ್ರೆ ಈ ರೀತಿಯ ಪ್ಲಾನ್ ಇರ್ಬೋದು. ಸೊ ನೋಡಬೇಕು ಏನು ಮಾಡ್ತಾರೆ ಅಂತ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಿರ್ತಕ್ಕಂಥ ವಿದ್ಯಾಗಮಕ್ಕೆ ಇಂದು ಕೂಡ ಚಾಲನೆ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಕುರಿತು ಮಾತನಾಡಲಿಕ್ಕೆ ಇದೀಗ ಉಸ್ತುವಾರಿ ಸಚಿವರನ್ನು ಮುಟ್ಟಿದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಮತ್ತೆ ವಿದ್ಯಾಗಮ ಸ್ಟಾರ್ಟ್ ಆಗ್ತಿದೆ, ಏನು ಹೇಳ್ತೀರಾ? ಇದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅನ್ನೋದಕ್ಕಿಂತ ಗ್ರಾಮೀಣ ಭಾಗದ
ಬಡ ಕುಟುಂಬಗಳ ಮಕ್ಕಳಿಗೆ ಬೇಕಾದ ಯೋಜನೆ ಇದು. ತಮಗೆ ಗೊತ್ತಿದೆ ಈ ವರ್ಷ ನಾವು ಯಾವುದೂ ಕೂಡ ಶಾಲೆಗಳನ್ನ ಪ್ರಾರಂಭ ಮಾಡೋಕ್ಕಾಗಿಲ್ಲ. ಮತ್ತು ಬಹುತೇಕ ಜನ ಬಹುತೇಕ ಮಕ್ಕಳು ಗ್ರಾಮೀಣ ಭಾಗದಲ್ಲಿರೋರಿಗೆ ಈ ಆನ್ಲೈನ್ ಶಿಕ್ಷಣ ಅದರ ಸೌಲಭ್ಯ ಇಲ್ಲ. ಅದಕ್ಕೋಸ್ಕರ ಒಂದು ತಜ್ಞರ ಸಮಿತಿ ಕೊಟ್ಟ ವರದಿಯ ಮೇರೆಗೆ ನಾವು ಈ ಹಿಂದೆ ಉದ್ಯಾಗಮನ ನಾವು ಪ್ರಾರಂಭ ಮಾಡಿದ್ವು. ನಾವು ಮಕ್ಕಳು ಶಾಲೆಗೆ ಬರೋದ್ರ ಬದಲು ಶಾಲೆನೇ ಮಕ್ಕಳು ಬಂದರೂ ಹೋಗೋದು, ಮಕ್ಕಳು ಬಳಿಗೆ ಹೋಗೋದು, ಆ ಹಳ್ಳಿಗಳ ಅಶ್ವತ್ಥಕಟ್ಟೆ, ಹಳ್ಳಿಗಳ ಮರದ ನೆರಳು, ಯಾವುದೋ ದೇವಸ್ಥಾನದ ಆವರಣ, ಯಾರದೋ ಮನೆ ಜಗಳಿ ಇಲ್ಲಿ ನಾವು ಮಾಡ್ತಾಯಿದ್ವು. ಆಗ ಒಂದಷ್ಟೆಲ್ಲ ದೂರುಗಳು ಬಂತು ನಮಗೆ. ಮೊದಲನೇದು ಕೆಲವು ಶಿಕ್ಷಕರಿಗೆ ಕೋವಿಡ್ ಸೋಂಕು ಬಂತು ಅಂತ ಬಂತು. ಆಮೇಲೆ ಕೆಲವು ಹೆಣ್ಣುಮಕ್ಕಳಿಗೆ ಕೆಲವು ದಿವಸದಲ್ಲಿ ಆ ದೇವಸ್ಥಾನದ ಆವರಣಕ್ಕೆ ಹೋಗೋಕ್ಕೆ ಬರೋದಿಲ್ಲ ಅಂತ ಆಗ ನಾವು ಸ್ಥಗಿತಗೊಳಿಸಿದ್ವು. ಸ್ಥಗಿತಗೊಳಿಸಿದ್ಮೇಲೆ ಎಲ್ಲ ಕಡೆಯಿಂದನೂ ಕೂಡ ವಿದ್ಯಾಗಮನ ಶುರು ಮಾಡಿ ನಮ್ಮ ಮಕ್ಕಳು ಕಲಿಕೆಯಿಂದ ವಂಚಿತರಾಗ್ತಾಯಿದ್ದಾರೆ ಅಂತ ಒಂದಷ್ಟು ಕೂಗು ಬರ್ತಾಯಿತ್ತು. ಇತ್ತೀಚೆಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಶಿಕ್ಷಣ ಇಲಾಖೆಗೆ ಕೇಳ್ತು, ನೀವು ವಿದ್ಯಾಗಮನ ಪುನರ್ ಪ್ರಾರಂಭ ಯಾತಕ್ಕೆ ಮಾಡ್ತಾಯಿಲ್ಲ, ಅದ್ರ ಬಗ್ಗೆ ನಿಮ್ಮ ಇದು ಕೊಡಿ ಅಂತ. ನಾವು ಸೋಮವಾರ ನಮ್ಮ ವರದಿ ಕೊಡಬೇಕಾಗಿತ್ತು. ಸೊ ಮತ್ತೊಮ್ಮೆ ಒಂದಷ್ಟೆಲ್ಲ ಪರಿಣಿತರನ್ನು ಭೇಟಿ ಮಾಡಿ ಇದನ್ನು ನಾವು ಸರಿಪಡಿಸಿ ಇವತ್ತು ಶುರು ಮಾಡಬೇಕು ಅಂತ ನಿರ್ಧಾರ ಕೈಗೊಂಡಿದ್ದೀವಿ. ಸರ್, ಮುಂದಿನ 45 ದಿನಗಳ ಕ್ರೂಷಿಯಲ್ ಅಂತ ಆರೋಗ್ಯ ಇಲಾಖೆ ಹೇಳುತ್ತೆ. ಈ ನಡುವೆ ವಿದ್ಯಾಗಮ ಆರಂಭಿಸಿರೋದು ಎಷ್ಟು ಸರಿ? ಈಗ ಕೂಸು ಹುಟ್ಟಕ್ಕಿಂತ ಮುಂಚೆನೇ ಶ್ರದ್ಧಾಂಜಲಿ ಅರ್ಪಿಸೋದು ಅಷ್ಟು ಸೂಕ್ತ ಅಲ್ಲ. ನಾವು ಈ ಸಲ ವಿದ್ಯಾಗಮಗೆ ಬರೋದು ಕಂಪಲ್ಸರಿ ಅಲ್ಲ, ಯಾರಿಗಿಷ್ಟ ಇದೆಯೋ ಅವರು ಕಳಿಸ್ಬೋದು, ಇದು ಮೊದಲನೇದು. ಎರಡನೇದು ಬರೋರು ತಂದೆ ತಾಯಿಗಳ ಅನುಮತಿ ತಗೊಂಡು ಬರಬೇಕು, ಅವರ ಒಪ್ಪಿಗೆ ಪತ್ರ ತಗೊಂಡು ಬರಬೇಕು. ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ವಿದ್ಯಾಗಮಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಕೂಡ ಕೇಳಿದೆ ವಿವರಣೆಯನ್ನು, ಯಾಕೆ ಸ್ಟಾಪ್ ಮಾಡಿದಿರಾ, ಯಾಕೆ ನಡೆಸ್ತಾ ಇಲ್ಲ ಹೇಳಿ ಅಂತ. ಈಗ ಪುನರ್ ಆರಂಭದ ಬಗ್ಗೆ ಕೂಡ ಸಚಿವರು ಮಾತನಾಡ್ತಾ ಇದ್ರು. ಈಗ ಚಿಂತನೆ, ಇದೊಂದು ಮಹತ್ವದ ಯೋಜನೆ ಸರ್ಕಾರದ ಮಟ್ಟದಲ್ಲಿ, ಮತ್ತೆ ಚಿಂತನೆ ನಡೀತಾ ಇದೆ ಈ ಒಂದು ವಿದ್ಯಾಗಮ ಪುನರ್ ಆರಂಭದ ಬಗ್ಗೆ. ಸೊ ಮತ್ತಷ್ಟು ಸಾಧಕ ಬಾಧಕ, ಇಷ್ಟು ದಿನ ವಿದ್ಯಾಗಮ ಆರಂಭ ಮಾಡಿದ ದಿನಗಳಲ್ಲಿ ಏನೆಲ್ಲ ಆಗಿತ್ತು ಅದೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸರಿಪಡಿಸಿಕೊಂಡು ಮತ್ತೆ ವಿದ್ಯಾಗಮ ಪುನರ್ ಆರಂಭದ ಬಗ್ಗೆ ಚಿಂತನೆ ನಡೀತಾ ಇದೆ ಅಂತ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು.